ಹೇಳಿದ್ರು, ತೊಂಬತ್ತರಲ್ಲಿ ಮಂಗಳೂರಲ್ಲಿ ನಡೆದಂತಹ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದೆ ರಾಜ್ಯ ಮಟ್ಟದ್ದು. ಅಲ್ಲಿಂದ ನನ್ನ ಕ್ರೀಡೆಗೆ ಒಂದು ಇದು ಮಾಡಿದೆ. ಕ್ರೀಡೆ ಅನ್ನೋದು ಅವಾಗ ನನಗೆ ಗೊತ್ತಾಯ್ತು, ಈ ತರ ಅಂಗವಿಕಲರ ಕ್ರೀಡೆ ಇದೆ, ತುಂಬಾ ನನಗೆ ಖುಷಿ ಆಯ್ತು. ಅಲ್ಲ ಅಂಗವಿಕಲರ ಎಲ್ಲ ತರ ಅಂಗವಿಕಲರ ನೋಡಿದೆ ಮಂಗಳೂರಲ್ಲಿ ನಡೆದಂತಹ 90ರಲ್ಲಿ. ನಾನು ಅವಾಗಿಂದ ನಾನು ಪಾದಾರ್ಪಣೆ ಮಾಡಿದೆ. ಅವತ್ತಿಂದ ನಾನು ಇದುವರೆಗೂ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಎಲ್ಲ ಇವತ್ತಿನ ದಿನ ಬೆಳೆದಿದ್ದೀನಿ. ಫೈನಲ್ ಕಾರ್ಡ್ ಅಂತ ನಾನು ಮರೆತು ಇವತ್ತಿನ ದಿನ ಒಂದು ಕ್ರೀಡೆ ಇರೋದ್ರಲ್ಲಿ ಅಂಗವಿಕಲರ ಕ್ರೀಡೆ ಅಂದ್ಬಿಟ್ಟು ಏನಿದೆ ಅದೆಲ್ಲ ನಾನು ತುಂಬಾನೇ ಚೆನ್ನಾಗಿ ನನಗೆ ಖುಷಿ ಆಯ್ತು. ಎಲ್ಲ ಟೆನ್ನಿಸ್ ಅನ್ನೋದು ಇದು ಭಾರತ ದೇಶದಲ್ಲಿ ಇರಲಿಲ್ಲ, ಇದು ಟೆನ್ನಿಸ್ ಇರಬೇಕು ಅಂತ ನನಗೆ ತುಂಬಾ ಖುಷಿ ಆಯ್ತು. ಪ್ಯಾರಾಲಿಂಪಿಕ್ಸ್ ಅಲ್ಲಿ ಇದು ಟೆನ್ನಿಸ್ ಅಂತ ಯಾರು ಇದು ಮುಂದೆ ಬರಲಿಲ್ಲ, ಈ ಒಂದು ಟೆನ್ನಿಸ್ ನಾನು ಮುಂದೆ ಬರಬೇಕು ಅಂದ್ಬಿಟ್ಟು ನನ್ನ ಉದ್ದೇಶ ಇದರಾಗಿ ನಾನು ತಗೊಂಡಿದ್ದೀನಿ. ತೊಂಬತ್ತ್ 93ರಲ್ಲಿ ಮಂಗಳೂರಿಗೆ ಹೋಗಿದ್ದಾರೆ. ಆಗ ಅವ್ರ ಜೀವನದಲ್ಲಿ ಫಸ್ಟ್ ಪೇಪರಲ್ಲಿ ಬಂದಿದ್ದಾರೆ, ಅದು ನಾನು ಅವ್ರ ಜೊತೆಗೆ ಹೋಗಿದ್ದೀನಿ. ಆವಾಗಲಿಂದ ಅವ್ರು ಸ್ವಲ್ಪ ಮುಂದುವರೆದಿದ್ದಾರೆ, ಲಾಂಗ್ ಟೆನ್ನಿಸ್ ನಡೆಸ್ತಾರೆ, ಒಲಿಂಪಿಕ್ಸ್ ನಡೆಸ್ಕೊಂಡು ಬಂದಿದ್ದು ಲಾಸ್ಟಲ್ಲಿ ಆಗ್ತಾ ಇದೆ. ಸ್ಟೂಡೆಂಟ್ ಶಾಟ್ಪುಟ್ಟು, ಜಾವ್ಲಿಂಗು, ಡಿಸ್ಕಸ್ಸು, ಆಮೇಲೆ ಸ್ವಿಮ್ಮಿಂಗು, ಜಾಸ್ತಿ ಆಗಿದೆ. ಏನು ಕೇಳಿದ್ರಲ್ಲಿ 100 300 ಮೀಟರ್ಸ್ ಓಡ್ತಾ ಇದ್ರು. ಒಳ್ಳೆ ಓದಿದ್ರು, ಅಲ್ಲಿ ಎಷ್ಟೇ ಕಾಂಪಿಟೇಷನ್ ಇದ್ರು ಅವರಿಗೆ ಆರೋಗ್ಯ ಹೇಗೆ ತೆಗೆದುಕೊಟ್ರು. ಸ್ಪರ್ಧೆಯಲ್ಲಿ ಮಾತ್ರ ಅವರು ಎಕ್ಸ್ಪೀರಿಯನ್ಸ್ ತಗೋಕೊಳ್ತಾರೆ, ಅದು ನಂಗೆ ತುಂಬ ಹೆಮ್ಮೆ ಸ್ವರೂಪದ ಅಂಗವಿಕಲರು. ಅವ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಅವ್ರದು ಏನು, ಅವರು ತುಂಬಾ ಹೊತ್ತು ಕೂತಿದ್ರು ಆಗಲ್ಲ, ತುಂಬಾ ಹೊತ್ತು ನಿಂತಿದ್ರು ಆಗಲ್ಲ, ಅಂತ ಸ್ವರೂಪದ ಅಂಗವಿಕಲತೆ ಇಟ್ಕೊಂಡು ಕೂಡ ಈ ರೀತಿ ಅಚೀವ್ಮೆಂಟ್ ಮಾಡೋದು ತುಂಬಾ ರೇರು. ನಾನು ಆಸ್ ಎ ಅಥ್ಲೀಟ್ ನಾನು ನೋಡಿರೋ ಪ್ರಕಾರ, ಮತ್ತೆ ಅವರು ಹಲವಾರು ಗೇಮ್ಗಳಲ್ಲಿ ಮೆಡಲ್ಸ್ಗಳನ್ನ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ಅಂತ ತಂದ್ಕೊಟ್ಟಿದ್ದಾರೆ. ಸೌಲತ್ತನ್ನು ಅವರು ಪಡೆಯಕ್ಕೂ ಅವರು ಹಿಂಜರುತ್ತಾರೆ. ಅಂತದ್ರಲ್ಲೂ ಅವರು ನಮ್ಗೆ ಸ್ಫೂರ್ತಿ ಆಗಿದ್ದು, ನನಗೆ ಈ ತರ ಬುದ್ಧಿವಾದ ಹೇಳಿ ಈ ತರ ನೀವು ಬ್ಯಾಡ್ಮಿಂಟನ್ ಆಡಕ್ ಆಗಿಲ್ಲ ಅಂದ್ರೂ ಸಹ ನೀವು ವೀಲ್ ಚೇರ್ ಟೆನಿಸ್ ಆಡ್ಬೋದು ಅನ್ನೋ ಒಂದು ಧೈರ್ಯ ಅವ್ರು ನಮಗೆ ತುಂಬಿದ್ರು. ಹಾಗಾಗಿ ನಾನೇನ್ ಮಾಡಿದೆ, ಈ ಬ್ಯಾಡ್ಮಿಂಟನ್ ಕನಸು ನನಗೆ ಅಲ್ಲಿಗೆ ಇದಾದ್ರಿಂದ ನಾನು ವೀಲ್ ಚೇರ್ ಟೆನಿಸ್ ನ ತಗೊಂಬೇಕು ಒಂದು ಚಾಲೆಂಜ್ ಆಗಿ ಅಂತ ಹೇಳ್ಬಿಟ್ಟು ವೀಲ್ ಚೇರ್ ಟೆನಿಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕಳೆದ ಒಂದು 3-4 ಇಯರ್ಸ್ ಇಂದ ನಾನು ಪ್ರಾಕ್ಟೀಸ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ಸೌತ್ ಆಫ್ರಿಕಾ ಅಲ್ಲಿ ಸೊವೆಟೋ ಮತ್ತೆ ಪ್ರಿಟೋರಿಯೋ ಓಪನ್ ಅಂತ ಓಪನ್ ಇವೆಂಟ್ಸ್ ಅಲ್ಲಿ ನಾವು ಭಾಗವಹಿಸಿ ಮನೆ ಹತ್ರ ಬಂದ್ಬಿಟ್ಟು ಕರ್ಕೊಂಡು ಅವ್ರ ಮನೆಯಲ್ಲಿ ನಾನು
ಶುಕ್ರವಾರ ಬಂದರೆ ಅವ್ರ ಮನೇಲಿ ದಿನ ಇಟ್ಕೊಂಡು ಭಾನುವಾರ ಪ್ರಾಕ್ಟೀಸ್ ಮುಗಿಸ್ಕೊಂಡು ಸಂದೇಶ್ ಅಣ್ಣ ಅವರು ನನ್ನ ಮನೆಗೆ ವರೆಗೂ ಡ್ರಾಪ್ ಮಾಡ್ತಾ ಇದ್ರು. ಏನು ಅಂದರೆ ನಮ್ಮ ಸೀತಾರಾಮ್ ಸರ್ ಅವರು ಈ ಬೆಳೆಸ್ತಾ ಹುಡುಗರನ್ನ ಬೆಳೆಸ್ತಾ ಇರೋದು ಏನು ಅಂದರೆ 2020 ಒಲಿಂಪಿಕ್ಸಲ್ಲಿ ನಮ್ಮ ಇಂಡಿಯಾನ ರಿಪ್ರೆಸೆಂಟ್ ಮಾಡಿಬಿಟ್ಟು ಏನಾದರೂ ಒಂದು ಮೆಡಲ್ ತೊಗೊಬಂದು ನಮ್ಮ ಸರ್ಗೆ ಒಪ್ಪಿಸ್ಬೇಕು ಅಂತ ನನ್ನ ಡ್ರೀಮ್ ಇದೆ. ಇದು